ಯಾವ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾವೆ ಉದಾಹರಣೆಗೆ ನಿಮ್ಮ ಎತ್ತಿನಹೊಳೆ ನೀರಾವರಿ ಯೋಜನೆ 8000 ಕೋಟಿಗೆ ಅಂತಕಂತ ಎಸ್ಟಿಮೇಟ್ ಮಾಡಿ ಅದನ್ನ 13000 ಕೋಟಿಗೆ ಎಸ್ಟಿಮೇಟ್ ಅನ್ನು ಹೆಚ್ಚಿಸಿ ಈಗ 10 ವರ್ಷಗಳ ನಂತರ ಇವತ್ತು 24000 ಕೋಟಿ ರೂಪಾಯಿಗಳು ಬೇಕು ಅಂತಕಂತ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಈಗಾಗಲೇ ಸುಮಾರು 12-13000 ಕೋಟಿ ವೆಚ್ಚವನ್ನು ತೋರಿಸ್ತಾ ಇರತಕ್ಕಂತ ಸರ್ಕಾರಗಳು ಎತ್ತಿನಹೊಳೆ ನೀರು ಸಕಲೇಶಪುರದಿಂದ ಮುಂದಕ್ಕೆ ಇನ್ನು ಬರಲೇ ಇಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಕೊಡ್ತೀವಿ ಅಂತಕ್ಕಂತ ಮಾತು ಹೇಳಿದರು ಇಂಥ ಒಂದು ಪರಿಸ್ಥಿತಿ ನಿಮಗೆ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೇನೆ ಇವತ್ತು ಈ ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ರೀತಿಯ ನಾಡಿನ ನನ್ನ ರೈತ ಬಂಧುಗಳ ದುಡಿಮೆಗೆ ಇವತ್ತು ಪ್ರಮುಖವಾಗಿ ನೀರಿನ ಅವಶ್ಯಕತೆ ಏನಿದೆ ಅದನ್ನು ಕೊಡ್ತಕ್ಕಂಥ ಒಂದು ಬದ್ಧತೆ ಇವರಲ್ಲಿ ಇಲ್ಲ ಅಪ್ಪರ್ ಭದ್ರ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ವು 2006 ನಾನೇ ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರು ನನಗೆ ಏನು ಸೂಚನೆ ಕೊಟ್ಟಿದ್ದರು ಅದರ ಆಧಾರದ ಮೇಲೆ ಕೆಸಿ ರೆಡ್ಡಿ ಅವರಿಂದ ಒಂದು ವರದಿಯನ್ನು ತೆಗೆದುಕೊಂಡು ಅವತ್ತಿನ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೊಟ್ಟವು ಅವತ್ತಿನ ನಮ್ಮ ತೀರ್ಮಾನ 4500 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ಅದು ಇವತ್ತು 2006 2022ಕ್ಕೆ ಬಂದಿದ್ದೇವೆ ಆ ಅಪ್ಪರ್ ಭದ್ರ ಪ್ರಾಜೆಕ್ಟ್ನ ಈಗಿನ ಯೋಜನೆ ಇನ್ನೂ 24000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲದೆ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಯೋಜನೆಯನ್ನಾಗಿ ತಾವು ಪರಿವರ್ತನೆ ಮಾಡಿ ಹಣವನ್ನು ಕೊಡಿ ಅಂತೇಳಿ ಅಲ್ಲಿ ಅರ್ಜಿ ಇಟ್ಕೊಂಡು ಕೂತಿದ್ದಾರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ ವಿಷಯದಲ್ಲಿ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳಾಗಬೇಕು 524 ಮೀಟರ್ಗೆ ನೀರನ್ನು ನಿಲ್ಲಿಸಬೇಕಾದರೆ ಇವತ್ತು ಆ ಭೂ ಸ್ವಾಧೀನಗಳಾಗತಕ್ಕಂಥದ್ದಕ್ಕೆ ಮತ್ತು ಕೆಲವು ಹಳ್ಳಿಗಳನ್ನು ಸ್ಥಳಾಂತರ ಮಾಡಲಿಕ್ಕೆ 50-60000 ಕೋಟಿಗಳು ಬೇಕು ಅಂತಕ್ಕಂಥದ್ದನ್ನು ಇವತ್ತೇನು ಹೇಳ್ತಾ ಇದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲೇ ಕೆಲವು ಕಾನೂನಿನ ತೊಡಕುಗಳು ಅಂತ ಹೇಳಿ ಈ ನಾಡಿನಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಇವತ್ತು ನಿಗದಿತ ಅವಧಿಯಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆಗಿಲ್ಲ ಇದು ಅತ್ಯಂತ ಪ್ರಮುಖವಾದಂಥ ಈ ಒಂದು ಜನತಾ ಜಲಧಾರೆ ಅಂತಕ್ಕಂಥದ್ದೇನಿದೆ ಇವತ್ತು ನಮ್ಮ ಪಕ್ಷದ ಸಂಕಲ್ಪ ಈ ಒಂದು ಜಿಲ್ಲೆಯಲ್ಲಿ ಹೇಮಾವತಿ ಮತ್ತು ಎತ್ತಿನಹೊಳೆಯಿಂದ ನೀರನ್ನು ಸಂಗ್ರಹ ಮಾಡಿ ಎರಡು ವಾಹನಗಳೇನು ಹೊರಟಿದ್ದಾವೆ ಇವತ್ತು ನಾನು ಈ ಒಂದು ಜಿಲ್ಲೆಯ ಜನತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ 1962 ನೀವೇನಾದರೂ ದೇವೇಗೌಡರಂತ ಒಬ್ಬ ರೈತ ಪರವಾದಂತಹ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನ ಒಬ್ಬ ಯುವಕನನ್ನ ಆ ದಿನ ನೀವು ಆಯ್ಕೆ ಮಾಡದೆ ಹೋಗಿದ್ರೆ ಅವತ್ತಿನ ಪುಣ್ಯಾತ್ಮರು ಈ ರಾಜ್ಯದ ನೀರಾವರಿ ಯೋಜನೆಗಳ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದನ್ನ ನಾವು ಯಾರು ಊಹೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಇವತ್ತು ನಮ್ಮ ಇಬ್ರಾಹಿಂ ಸಾಹೇಬರು ಹೇಳ್ತಾ ಇದ್ರು ದೇವೇಗೌಡರು ಇವತ್ತು ರೈತ ಕುಟುಂಬದಲ್ಲಿ ಹುಟ್ಟಿದ್ದೆ ಎಡವಟ್ಟಾಯ್ತು ಅಂತಕ್ಕಂಥ ಮಾತು ಹೇಳಿದ್ರು ನಾನು ಅದನ್ನು ಒಪ್ಪೋದಿಲ್ಲ ಇವತ್ತು ದೇವೇಗೌಡರ ರಾಜಕಾರಣ ಇವತ್ತೇನಾದರೂ ಈ ರಾಜ್ಯದಲ್ಲಿ ಉಳಿದಿದ್ದು ದೇವೇಗೌಡರು ಇವತ್ತೇನಾದರೂ ಪ್ರಧಾನಮಂತ್ರಿಗಳ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಯಾವ ಶ್ರೀಮಂತರಲ್ಲ ಈ ನಾಡಿನ ನನ್ನ ರೈತ ಬಂಧುಗಳು ಯಾವ ಹೊಲವನ್ನು ನಂಬಿ ಕೃಷಿಯನ್ನು ನಂಬಿ ಬದುಕ್ತಾ ಇದ್ದೀರಿ ನಿಮ್ಮಿಂದ ಇವತ್ತು ದೇವೇಗೌಡರು ಈ ದೇಶದ ಕೆಂಪು ಬಾವುಟವನ್ನು ಆರಿಸ್ಲಿಕ್ಕೆ ಸಾಧ್ಯ ಆದಂಥದ್ದು ಇವತ್ತು ನಿಮ್ಮ ಋಣವನ್ನು ತೀರಿಸಬೇಕು ಅಂತಕ್ಕಂಥದ್ದು ಈ ನಾಡಿನ ಜನತೆಯ ಋಣವನ್ನು ತೀರಿಸಬೇಕಾದಂಥದ್ದು ನಮ್ಮ ಕುಟುಂಬದ ಕರ್ತವ್ಯ ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೇವಲ ಜನತಾ ಜಲಧಾರೆ ಕಾರ್ಯಕ್ರಮ ಅಷ್ಟೇ ಅಲ್ಲ 5 ಪಂಚರತ್ನ ಕಾರ್ಯಕ್ರಮಗಳನ್ನು ಈ ನಾಡಿನಲ್ಲಿ ಇವತ್ತು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಪ್ರಥಮವಾಗಿ ಶಿಕ್ಷಣವನ್ನು ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು 2006 ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಿದಾಗ
ರೇವಣ್ಣ ಅವರು ಇನ್ನೂ ಮಂತ್ರಿಗಳಾಗಿರಲಿಲ್ಲ. ಅವರು ಇದೇ ಹಾಸನ ನಗರದಲ್ಲಿ ಯಾವ ಒಂದು ಹೆಣ್ಣು ಮಕ್ಕಳು ಇವತ್ತು ಶಾಲೆಗೆ ಕಾಲೇಜಿಗೆ ಬರ್ತಕ್ಕಂಥದ್ದಕ್ಕೆ ಭಯಭೀತರಿದ್ದಾರೆ. ಒಂದು ಮಹಿಳಾ ಕಾಲೇಜ್ ಬೇಕು ಅಂತೇಳಿ ನನ್ನ ಗಮನ ಸೆಳೆದಂಥದ್ದು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಗಮನ ಸೆಳೆದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆ ಕರೆದಾಗ ಅವತ್ತು ನನಗೆ ಸಿಕ್ಕಂಥ ಮಾಹಿತಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಕೇವಲ 169. 169 ತಾಲೂಕು ಕೇಂದ್ರಗಳು, 50 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ. ಅವತ್ತು ಅವರು ನನ್ನ ಗಮನ ಏನು ಸೆಳೆದರು, ಅದರ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಿದಂಥದ್ದು ಕೇವಲ ಒಂದೇ ವರ್ಷದಲ್ಲಿ ನಾನು ಮುಖ್ಯಮಂತ್ರಿಯವರಿಗೆ ಆಗಿರೋವರೆಗೆ ಬಂದಂತಹ ಅಧಿಕಾರ ಸರ್ಕಾರಗಳು ಕೊಟ್ಟಂಥದ್ದು ಕೇವಲ 169 ಪ್ರಥಮ ದರ್ಜೆ ಕಾಲೇಜು. ನಾನು ಒಂದೇ ವರ್ಷದಲ್ಲಿ 189 ಕಾಲೇಜುಗಳನ್ನು ಈ ನಾಡಿನಲ್ಲಿ ಪ್ರಾರಂಭ ಮಾಡಿದಂಥ ಐತಿಹಾಸಿಕವಂತ ನಿರ್ಧಾರ ಮಾಡಿದ್ರೆ ಅದು ಈ ಜಿಲ್ಲೆಯ ಜನಕ್ಕೆ ಸೇರುತ್ತೆ. ಈ ಒಂದು ಕುಟುಂಬವನ್ನು ನೀವೇನು ಕಾಪಾಡಿದ್ದೀರಿ.